ಯುಪಿಎ ಸರ್ಕಾರದ ವಿರುದ್ಧ ಅಣ್ಣಾ ಹಜಾರೆ ಆಂದೋಲನ ಶುರು ಮಾಡಿದಾಗ ಅವರನ್ನ ಸರ್ಕಾರ ಬಂಧಿಸಿತು. ಆದ್ರೆ ಬಂಧಿಸುತ್ತಲೇ ಅಣ್ಣಾಗೆ ಬೆಂಬಲದ ಮಹಾಪುರಾನೇ ಹರಿದು ಬಂತು. ಅವರು ದೊಡ್ಡ ಹೀರೋ ಆದ್ರು, ಸರ್ಕಾರ ಕೂಡಲೇ ಅವರನ್ನ ಬಿಡುಗಡೆಗೊಳಿಸಿತು. ಆದ್ರೆ ಆಗ್ಲೇ ಬಹಳ ತಡವಾಗಿತ್ತು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಾಗಿತ್ತು. ಆಗ ಅಣ್ಣ ಹಿಂದೆ ಇದ್ದಿದ್ದು ಬಿಜೆಪಿ ಸಂಘ ಪರಿವಾರ, ಆಗ ಅಣ್ಣ ಜೊತೆಗಿದ್ದಂತಹ ಕೇಜ್ರಿವಾಲ್ರನ್ನ ಈಗ ಮೋದಿ ಸರ್ಕಾರ ಬಂಧಿಸಿತು. ಕೇಜ್ರಿವಾಲ್ ಹಿಂದೆ ಈಗ ಕಾಂಗ್ರೆಸ್ ಹಾಗೂ ಇಂಡಿಯಾ ಒಕ್ಕೂಟ ಗಟ್ಟಿಯಾಗಿ ನಿಂತಿವೆ. ನಾಡಿದ್ದು ದಿಲ್ಲಿಯಲ್ಲಿ ದೊಡ್ಡ ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಹಾಗಾದ್ರೆ ಕೇಜ್ರಿವಾಲ್ ಬಂಧನ ಬಿಜೆಪಿ ಹಾಗೂ ಮೋದಿ ಸರ್ಕಾರಕ್ಕೆ ದುಬಾರಿ ಆಗಲಿದೆಯಾ? ಈಗಾಗಲೇ ಸರ್ಕಾರಕ್ಕೆ ಅದರ ಅರಿವಾಗಿದೆಯಾ? ಇನ್ನು ಚುನಾವಣೆವರೆಗೆ ಯಾವುದೇ ಪ್ರಕರಣದಲ್ಲಿ ಯಾವುದೇ ವಿಪಕ್ಷ ನಾಯಕರನ್ನ ಬಂಧಿಸಬೇಡಿ ಅಂತ ಇಡಿಗೆ ಈಗಾಗಲೇ ಸೂಚನೆ ಹೋಗಿದೆಯಾ? ಕೇಜ್ರಿವಾಲ್ ಜೈಲಿನಿಂದಲೇ ಮಾಡ್ತಾ ಇರುವಂತಹ ರಾಜಕೀಯ, ಹಾಗದಕ್ಕೆ ಹೊರಗೆ ಇಂಡಿಯಾ ಒಕ್ಕೂಟ ನೀಡ್ತಾ ಇರುವಂತಹ ಬೆಂಬಲ ಬಿಜೆಪಿಯ ನಿದ್ದೆಗೆಡಿಸಿದೆಯಾ? ಕೇಜ್ರಿವಾಲ್ರನ್ನ ಬಂಧಿಸುವ ಮೂಲಕ ತನ್ನೆದುರಿನ ಬಹುದೊಡ್ಡ ಸವಾಲನ್ನು ನಿವಾರಿಸಿಕೊಂಡು ಬಿಡ್ತೇನೆ ಅಂತ ಮೋದಿ ಸರ್ಕಾರ ಭಾವಿಸಿತ್ತು. ಚುನಾವಣೆ ಹೊತ್ತಲ್ಲಿ ವಿಪಕ್ಷಗಳು ತಲ್ಲಣಗೊಳ್ಳುವಂತೆ ಮಾಡಿಬಿಡುವಂತಹ ಭ್ರಮೆಯಲ್ಲೂ ಅದು ಇದ್ದ ಹಾಗಿತ್ತು. ಆದ್ರೆ ಆ ಭ್ರಮೆ ಬಹಳ ಬೇಗ ಕಳಚಿ ಬಿದ್ದಿತು. ಕೇಜ್ರಿವಾಲ್ ಬಂಧಿಸುವ ಮೂಲಕ ವಿಪಕ್ಷ ಒಕ್ಕೂಟವನ್ನ ಭಯ ಬೀಳಿಸೋದಕ್ಕೆ ನೋಡಿದಂತಹ ಮೋದಿ ಸರ್ಕಾರ ಈಗ ತಾನೇ ಭಯ ಪಡ್ತಾ ಇರೋದು ರಹಸ್ಯವಾಗೇನು ಉಳಿದಿಲ್ಲ. ತನ್ನ ಕೈಗೊಂಬೆಯಾಗಿರುವಂತಹ ಇಡಿಗೆ ಸರ್ಕಾರ ಈಗ ಬೇರೆ ಬಗೆಯ ಸೂಚನೆ ಕೊಡ್ತಾ ಇರೋದ್ರ ಸುಳಿವುಗಳು ಸಿಕ್ಕಿವೆ. ತನಿಖಾ ಸಂಸ್ಥೆ ಸಿಬಿಐನ ಸುಪ್ರೀಂ ಕೋರ್ಟ್ ಪಂಜರದ ಗಿಳಿ ಅಂತ ಕರೆದಿದ್ದು ನಿಮಗೆ ನೆನಪಿದ್ದಿರಬಹುದು. ಅಂಥದ್ದೇ ಮತ್ತೊಂದು ಪಂಜರದ ಹಕ್ಕಿ ಸರ್ಕಾರದ ನಿಯಂತ್ರಣದಲ್ಲಿರುವಂತಹ ಇಡಿ. ಈಗ ಇಡಿಯನ್ನ ಸ್ವಲ್ಪ ದಿನ ಸುಮ್ಮನಿರುವಂತೆ ಸರ್ಕಾರ ಸೂಚಿಸಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ದಿಲ್ಲಿಯ ರಾಜಕೀಯ ಹಾಗೂ ಹಿರಿಯ ಪತ್ರಕರ್ತರ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆ ಶುರುವಾಗಿದೆ. ಒಮ್ಮೆ ಸುಪ್ರೀಂ ಕೋರ್ಟ್ ಇಡಿ ಬಳಿ ಎಷ್ಟು ಸಂಸದರ ಶಾಸಕರ ಪಟ್ಟಿ ಇದೆ ಅಂತ ಕೇಳಿತ್ತು. ಅದಕ್ಕೆ ಇಡಿ 126 ಮಂದಿಯ ಪಟ್ಟಿಯನ್ನ ಕೊಟ್ಟಿತ್ತು. ಈ ದೇಶದ ವಿಪಕ್ಷಗಳ ದೊಡ್ಡ ದೊಡ್ಡ ನಾಯಕರ ಹೆಸರು ಆ ಪಟ್ಟಿಯಲ್ಲಿತ್ತು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಬಿಜೆಪಿ ಸರ್ಕಾರಕ್ಕೆ ವಿಪಕ್ಷ ನಾಯಕರ ಬಗ್ಗೆನೇ ಭಯ ಶುರುವಾಗ್ಬಿಟ್ಟಾಗಿದೆ. ಕೇಜ್ರಿವಾಲ್ ಬಂಧನದ ನಂತರದ ಬೆಳವಣಿಗೆಗಳು ಅದಕ್ಕೆ ನಡುಕ ತಂದ್ಬಿಟ್ಟಿವೆ. ಹಾಗಾಗಿನೇ ಇಡಿ ಕಡೆ ಸರ್ಕಾರದ ಹೊಸ ಇಶಾರೆಗಳು ಹೋಗ್ತೊಡಗಿವೆ ಅಂತ ಹೇಳಲಾಗ್ತಿದೆ. ಚುನಾವಣೆಯ ಮೊದಲ ಹಂತ ಮುಗಿಯುವವರೆಗೂ ಇನ್ನು ಯಾವುದೇ ಬಂಧನ ಬೇಡ ಅನ್ನುವಂಥ ಸೂಚನೆ ಇಡಿಗೆ ಹೋಗಿದೆ ಅನ್ನೋದು ಈಗಿನ ಮಾತು. ಮೊದಲ ಹಂತ ಬಹುದೊಡ್ಡ ಪ್ರಮಾಣದ ಮತದಾನ ನಡೆಯಲಿರುವ ಹಂತ ಆಗಿದೆ. ಈಗಿನ ಎಲ್ಲ ಬೆಳವಣಿಗೆಗಳು ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿಯೇ ವ್ಯತಿರಿಕ್ತ ಪರಿಣಾಮಗಳನ್ನು ತರುವಂಥ ಭಯ ಉಂಟಾಗಿರೋದ್ರಿಂದ ಇನ್ನು ರಗಳೆ ಮಾಡಿಕೊಳ್ಳೋದೇ ಬೇಡ ಅಂತ ಸರ್ಕಾರ ಯೋಚನೆ ಮಾಡಿದಾಗಿದೆ. ಹಾಗಾಗಿ ಇಡಿ ಇನ್ನು ಕೆಲ ದಿನಗಳ ಮಟ್ಟಿಗೆ ಯಾರನ್ನೇ ಆಗಲಿ ಬಂಧಿಸೋದು ನಿಲ್ಲಲಿದೆ. ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್, ಅಭಿಷೇಕ್ ಬ್ಯಾನರ್ಜಿ, ಸ್ಟಾಲಿನ್ ಸಂಪುಟದ 3 ಮಂತ್ರಿಗಳು, ಹೀಗೆ ತನಗಾಗದವ್ರ ಮೇಲೆಲ್ಲ ಇಡಿ ತೂಗುಗತಿಯನ್ನ ಇಟ್ಟೇ ಇರುವಂತಹ ಈ ಮೋದಿ ಸರ್ಕಾರ ಯಾವುದೇ ಹಂತದಲ್ಲೂ ಅವರನ್ನ ಇಡಿ ಅಸ್ತ್ರದ ಮೂಲಕನೇ ಎದುರಿಸುವಂತ ಸಾಧ್ಯತೆ ಬಹಳ ಇತ್ತು. ಆದ್ರೆ ಸದ್ಯಕ್ಕೆ ಇಡಿ ಅಸ್ತ್ರವನ್ನ ಅದು ಬದಿಗಿಡಲಿದೆ ಅನ್ನೋದು ಗೊತ್ತಾಗಿದೆ. ಒಂದೇ ಒಂದು ಬಂಧನ ಈಗ ಸರ್ಕಾರದ ಪಾಲಿಗೆ ದೊಡ್ಡ ಆತಂಕವನ್ನೇ ತಂದಿಟ್ಟಿದೆ. ಯಾಕೆ ಕೇಜ್ರಿವಾಲ್ ಬಂಧನದ ನಂತರದ ಬೆಳವಣಿಗೆಗಳು ಸರ್ಕಾರವನ್ನು ಭಯದಲ್ಲಿ ಬೀಳಿಸಿವೆ? ಯಾಕೆ ಇನ್ನು ಬಂಧನ ಕ್ರಮಗಳು ಸದ್ಯ ಬೇಡ ಅನ್ನುವಂಥ ಸೂಚನೆ ಇಡಿಗೆ ಸರ್ಕಾರದಿಂದ ಹೋಗಿದೆ? ಈ ಸರ್ಕಾರದ ವಿರುದ್ಧ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ವಿಪಕ್ಷಗಳ ಅಜೆಂಡಾ ಆದರೆ ಭ್ರಷ್ಟಾಚಾರ, ಅದರಲ್ಲೂ ವ್ಯವಸ್ಥಿತ ಭ್ರಷ್ಟಾಚಾರ ವಿಚಾರವನ್ನು ಕಾರ್ಪೊರೇಟ್ಗಳ ಜೊತೆಗಿನ ಈ ಸರ್ಕಾರದ ಸಂಬಂಧವನ್ನು ಪ್ರತಿಪಕ್ಷಗಳು ಎತ್ತುಕೊಳ್ತಾ ಇದ್ದ ಹಾಗೇನೆ ಸರ್ಕಾರದ ಮುಂದೆ ದೊಡ್ಡ ಸವಾಲುಗಳು ಬಂದು ನಿಲ್ಲಲಿವೆ. ಇಂತಹ ವಿಚಾರಗಳನ್ನ ಈ ಮೊದಲು ರಾಹುಲ್ ಗಾಂಧಿ ಅವರು ಮಾತ್ರನೇ ಎತ್ತಿದ್ರು. ಇನ್ನು ಕೇಜ್ರಿವಾಲ್, ತೇಜಸ್ವಿ ಸೂರ್ಯ, ಅಖಿಲೇಶ್ ಯಾದವ್ ಎಲ್ಲರೂ ಎತ್ತಿಕೊಳ್ಳುವಂತಹ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿದೆ. ದೇಶವನ್ನ 3ನೇ ಆರ್ಥಿಕತೆಯತ್ತ ಒಯ್ತೇನೆ ಅಂತ ಬಡಾಯಿ ಕೊಚ್ಚಿಕೊಳ್ಳುವಂತಹ ಮೋದಿ ಬಣ್ಣವನ್ನ ಬಯಲು ಮಾಡೋದಿಕ್ಕೆ ಇಡೀ ವಿಪಕ್ಷ ಒಕ್ಕೂಟ ಒಂದಾಗಿ ಎದ್ದು ನಿಂತ್ರೆ ಮೋದಿ ಸರ್ಕಾರ ತತ್ತರಿಸಿ ಹೋಗ್ಲಿದೆ. ಬಡತನ, ಅಸಮಾನತೆ ಈ ದೇಶದಲ್ಲಿ ಹೆಚ್ಚಾಗ್ತಾನೆ ಇವೆ. ಇರುವಂತಹ ಸಂಪತ್ತನ್ನೆಲ್ಲ ದೇಶದ ಕೆಲವೇ ಕೆಲವು ಶ್ರೀಮಂತರ ಕೈಯಲ್ಲಿ ಕೊಟ್ಟಿರೋದು ಮೋದಿ ಸರ್ಕಾರದ ಸಾಧನೆನೇ ಅಂತ ಜನರು ಕೂಡ ಕೇಳುವಂತಹ ಪರಿಸ್ಥಿತಿ ಬರಬಹುದು. ಎಲ್ಲ ಸಂಪತ್ತನ್ನ ಅನುಭವಿಸ್ತಾ ಇರುವಂತಹ ಶ್ರೀಮಂತರು ತೆರಿಗೆ ರಿಯಾಯಿತಿಯನ್ನ ಪಡೀತಾ, ಬದುಕು ನಡೆಸೋದಕ್ಕೆ ಒದ್ದಾಡ್ತಾ ಇರುವಂತಹ ಬಡವರು ಅತಿ ಹೆಚ್ಚು ತೆರಿಗೆ ಕಟ್ಟಬೇಕಾದಂತಹ ಸ್ಥಿತಿ ತಂದಿಟ್ಟಿರುವಂತಹ ಈ ಮೋದಿ ಸರ್ಕಾರದ ಬಗ್ಗೆ ಜನರ ಬಳಿಯೂ ಕೂಡ ಪ್ರಶ್ನೆಗಳಿವೆ ಅಲ್ವಾ? ಇದೆಲ್ಲವೂ ಹೆಚ್ಚು ಬಯಲಿಗೆ ಬರದ ಹಾಗೆ ತಡೆಯುವಂತಹ ಯತ್ನವಾಗಿ ಈಗ ವಿಪಕ್ಷಗಳ ನಾಯಕರ ವಿರುದ್ಧ ಇಡಿ ಕ್ರಮ ತಡೆಗೆ ಸರ್ಕಾರ ಯೋಚನೆ ಮಾಡಿದಾಗಿದೆ. ರೈತರ ವಿಚಾರ ಬಂದ್ರಂತೂ ಇನ್ನಷ್ಟು ಆತಂಕ ಬಿಜೆಪಿ ಎದುರಿಗಿದೆ. ಹಾಗಾಗಿನೇ ದೆಹಲಿಯ ಕಡೆಗೆ ದೇಶದ ಗಮನ ಹರಿಯೋದನ್ನ ತಪ್ಪಿಸಿ ಈ ಚುನಾವಣೆಯ ಮೊದಲ ಹಂತವನ್ನ ಹೇಗಾದ್ರೂ ಮಾಡಿ ದಾಟ್ಕೊಳ್ಳೋದು ಬಿಜೆಪಿಯ ಉದ್ದೇಶ ಆಗಿದೆ.
ಈಗಿನ ಬೆಳವಣಿಗೆಗಳು ಮತ್ತು ಅವು ಎತ್ತಿರುವಂತಹ ಪ್ರಶ್ನೆಗಳು ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಬಿಜೆಪಿಗೆ ಎದುರಾಗ್ತಾ ಇವೆ ಮತ್ತು ಆ ಪ್ರಶ್ನೆಗಳನ್ನ ಎದುರಿಸಿ ಉತ್ತರಿಸೋದು ಬಿಜೆಪಿಗೆ ಸಾಧ್ಯವಾಗದಂತಾಗಿದೆ. ಇಡೀ ಬಿಜೆಪಿಯ ರಾಜಕೀಯ ಅಸ್ತ್ರವಾಗಿರೋದ್ರ ಕುರಿತು ಪ್ರಶ್ನೆಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಎದ್ದಿವೆ. ಇಡೀ ಮತ್ತಿತರ ತನಿಖಾ ಸಂಸ್ಥೆಗಳ ದುರ್ಬಳಕೆ ಈಗಲೂ ನಡೆದಿದೆ, ಚುನಾವಣೆಯ ನಂತರನೂ ನಡೆಯಲಿದೆ. ಈಗ ಇಡಿಯನ್ನು ಬಳಸಿ ಬಿಜೆಪಿ ನಡೆಸ್ತಾ ಇರುವಂತಹ ಈ ರಾಜಕೀಯ ಆಟ ಒಂದ್ ಹಂತದಲ್ಲಿ ಚುನಾವಣಾ ಆಯೋಗದ ಮುಂದೆಯೂ ಸವಾಲುಗಳನ್ನ ತರದೇ ಇರಲಾರದು. ಆಗ ಅದಕ್ಕೂ ಸಂಕಟ ಎದುರಾಗಿ ಆಗುತ್ತೆ. ಯಾಕಂದ್ರೆ ಈಗಿನ ಸನ್ನಿವೇಶದಲ್ಲಿ ಯಾರು ಸುಮ್ಮನಿರುವಂತಹ ಸಂಭವವಂತೂ ಇಲ್ಲವೇ ಇಲ್ಲ. ಹಾಗಾಗಿನೇ ಈಗಿನ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಓಟ್ ಕೇಳೋದಕ್ಕಿಂತಲೂ ಹೆಚ್ಚಾಗಿ ಮೋದಿ ಸರ್ಕಾರ ಈ ದೇಶವನ್ನ ಯಾವ ಸ್ಥಿತಿಗೆ ತಂದಿಟ್ಟಿದೆ ಅನ್ನೋದ್ರ ವಾಸ್ತವವನ್ನ ಜನರ ಮುಂದೆ ಹೇಳೋದು ಮುಖ್ಯ ಆಗ್ತಾ ಇದೆ ಮತ್ತು ಅವು ಅದನ್ನ ಮಾಡೋದಕ್ಕೆ ಪೂರ್ತಿಯಾಗಿ ಸಜ್ಜಾಗಿ ನಿಂತಿವೆ. ಕೇಜ್ರಿವಾಲ್ ಬಂಧನವನ್ನು ವಿರೋಧಿಸಿ ಮಾರ್ಚ್ 31 ಇಂಡಿಯಾ ಒಕ್ಕೂಟದ ಪ್ರತಿಭಟನೆ ನಡೆಯಲಿರೋದು ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ನಡೆಯಾಗಿದೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆಯಲಿರುವಂತಹ ಸಮಾವೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಎಲ್ಲ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಅಂತ ಎಎಪಿ ಹೇಳಿದೆ. ಕೇಜ್ರಿವಾಲ್ ಬಂಧನ ಕ್ರಮ ಸಂವಿಧಾನವನ್ನು ಪ್ರೀತಿಸುವ ಮತ್ತು ಗೌರವಿಸುವ ಎಲ್ಲರಲ್ಲಿಯೂ ಕೂಡ ಸಿಟ್ಟನ್ನು ತರಿಸಿದೆ. ಸರ್ಕಾರದ ಈ ಸರ್ವಾಧಿಕಾರಿ ನಿಲುವು ಕೇಜ್ರಿವಾಲ್ ವಿಚಾರಕ್ಕೇನೆ ನಿಲ್ಲೋದಿಲ್ಲ, ಎಲ್ಲ ಪ್ರತಿಪಕ್ಷಗಳನ್ನ ಒಂದಾದ ನಂತರ ಒಂದರಂತೆ ಅಳಿಸಿ ಹಾಕಲಿದೆ ಅಂತ ಎಎಪಿ ನಾಯಕ ಗೋಪಾಲ್ ರಾಯ್ ಹೇಳಿದ್ದಾರೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನ ಮೋದಿ ದುರ್ಬಳಕೆ ಮಾಡಿಕೊಳ್ತಾ ಇರೋದು ಖರೀದಿಸುವ ಇಲ್ಲವೇ ಬೆದರಿಸುವ ಮೂಲಕ ವಿಪಕ್ಷ ನಾಯಕರನ್ನ ಬಿಜೆಪಿಗೆ ಸೇರಿಸ್ಕೊಳ್ಳಲಾಗ್ತಾ ಇರೋದು. ಯಾರು ಮಾರಾಟ ಆಗೋದಕ್ಕೆ ಸಿದ್ಧರಿಲ್ವೋ, ಯಾರು ಬಿಜೆಪಿಗೆ ಶರಣಾಗೋದಿಲ್ವೋ ಅಂಥವರನ್ನ ನಕಲಿ ಪ್ರಕರಣಗಳಲ್ಲಿ ಸಿಲುಕಿಸೋದು ನಡೆದಿದೆ ಅಂತ ರಾಯ್ ಆರೋಪ ಮಾಡಿದ್ದಾರೆ. ಮಾರ್ಚ್ 31 ಸಮಾವೇಶದಲ್ಲಿಯೂ ಕೂಡ ಇವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸುವ ಮೂಲಕ ವಿಪಕ್ಷಗಳು ಮೋದಿ ಸರ್ಕಾರದ ಬಣ್ಣ ಬಯಲಾಗಿಸಲಿವೆ. ಬೆಲೆ ಏರಿಕೆ, ನಿರುದ್ಯೋಗದಂತಹ ಸಮಸ್ಯೆಗಳು ನೇರವಾಗಿ ಜನಸಾಮಾನ್ಯರ ಸಮಸ್ಯೆಗಳಾಗಿವೆ. ಮೋದಿ ಸರ್ಕಾರ ಜನಸಾಮಾನ್ಯರ ಆ ಪ್ರಶ್ನೆಗಳಿಗೆ ಉತ್ತರಿಸಲಾರದಂತಹ ಸ್ಥಿತಿಯಲ್ಲಿದೆ. ಇವೆರಡೂ ಸಮಸ್ಯೆಗಳ ಜೊತೆಗೆ ಈ ದೇಶದಲ್ಲಿನ ಅಸಮಾನತೆ ವಿಚಾರವೂ ಕೂಡ ಸೇರಿಕೊಳ್ತಾ ಇದೆ. ಇಂತಹ ಸ್ಥಿತಿಯಲ್ಲಿ ಇನ್ನಾರನ್ನಾದರೂ ಬಂಧಿಸಿದ್ರೆ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆ ಅನ್ನೋದು ಮೋದಿ ಸರ್ಕಾರಕ್ಕೆ ತಿಳಿದುಬಿಟ್ಟಿದೆ. ಹಾಗಾಗಿನೇ ಇಡಿ ಅಸ್ತ್ರವನ್ನು ಸದ್ಯಕ್ಕೆ ಗಂಟು ಕಟ್ಟಿಡೋದಕ್ಕೆ ಅದು ಮುಂದಾಗ್ತಾ ಇದೆ. ಅಣ್ಣಾ ಹಜಾರೆಯನ್ನ UPA ಸರ್ಕಾರ ಬಂಧಿಸಿದಾಗಲೂ UPA ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿತ್ತು. ಹಜಾರೆ ಬಂಧನದ ಮೂಲಕ ಸರ್ಕಾರ ಸಮಸ್ಯೆಗಳನ್ನ ಮೈ ಮೇಲೆ ಎಳೆದುಕೊಂಡಂತಾಗಲಿದೆ ಅನ್ನುವಂತಹ ಗುಪ್ತಚರ ದಳದ ಎಚ್ಚರಿಕೆಯನ್ನ ಆಗ UPA ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳದೆ ಬಂಧಿಸಿತ್ತು. ಕೆಲ ಸಮಯ ಆದರೂ ಹಜಾರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನ ಕೊಡದೆ ಹೋದ್ರೆ ದೊಡ್ಡ ಪ್ರಮಾಣದ ಬೆಂಬಲ ಸಿಗೋದು ಖಚಿತ, ಆಗ ಸರ್ಕಾರಕ್ಕೆ ಸಮಸ್ಯೆ ಆಗಲಿದೆ ಅಂತ ಗುಪ್ತಚರ ದಳ ಎಚ್ಚರಿಕೆಯನ್ನು ನೀಡಿತ್ತು. ಕಡೆಗೆ ಹಾಗೇನೆ ಆಯಿತು. ಲಕ್ಷಗಟ್ಟಲೆ ಪ್ರತಿಭಟನಾಕಾರರು ಹಜಾರೆಯನ್ನು ಬೆಂಬಲಿಸಿ ಬೀದಿಗಿಳಿದಿದ್ರು. ಕಡೆಗೆ ಬಿಡುಗಡೆಗೊಳಿಸಿ ಬೇಷರತ್ತಾಗಿ ಹಜಾರೆ ಪ್ರತಿಭಟನೆಗೆ ಅವಕಾಶ ನೀಡಬೇಕಾಗಿ ಬಂದಿತ್ತು. ಹಜಾರೆ ಜೊತೆಗೆ ಅವತ್ತಿದ್ದಂಥ ಕೇಜ್ರಿವಾಲ್ ಅವರನ್ನು ಅಂದು ಹಜಾರೆಗೆ ಬೆಂಬಲವಾಗಿ ನಿಂತಿದ್ದಂಥ ಸಂಘ ಪರಿವಾರದ ಜನರ ಸರ್ಕಾರನೇ ಈಗ ಬಂಧಿಸಿದೆ. ಕೇಜ್ರಿವಾಲ್ ಜೊತೆಗೆ ಈಗ ಕಾಂಗ್ರೆಸ್ ಮತ್ತಿತರ ವಿಪಕ್ಷಗಳಿವೆ ಮತ್ತು ಈ ವಿಪಕ್ಷಗಳ ಈಗಿನ ನಡೆಗೆ ಬಿಜೆಪಿ ಸರ್ಕಾರ ಭಯ ಬಿದ್ದಿದೆ. ಆ ಭಯ ಅದನ್ನು ಬಹುಕಾಲ ಕಾಡಲಿದೆ ಅನ್ನೋದಂತೂ ನಿಜ ಅನಿಸುವಂತಹ ವಾತಾವರಣ ಈಗ ಕಾಣಿಸ್ತಾ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.